ಮಾರ್ನಾಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರ್ತನಾದ ಯೇಸುಕ್ರಿಸ್ತನ ಹೆಸರಲ್ಲಿ ಆಹ್ವಾನಿಸ್ತೇನೆ. ಈ ದಿನಗಳಲ್ಲಿ ನಾವು ಮೊದಲನೇ ಪೇತ್ರನ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಇರುವಂಥ ಅನೇಕ ಆತ್ಮಿಕ ಸತ್ಯಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ನೋಡಿದ ಹಾಗೆ ಅಲ್ಲಿ ಹೆಚ್ಚು ಸಮಯ ನಮಗೇನಂದರೆ ಅಲ್ಲಿ ದೇವರ ವಾಕ್ಯದಲ್ಲಿ ತಿಳಿಸಲು ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನೀವು ಅದನ್ನು ಓದುವಾಗ ದೇವರಾತ್ಮ ತಾನೇ ನಿಮಗೆ ಹೆಚ್ಚಿನ ಸಂಗತಿಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನಂಬ್ತೇನೆ. ನಾ ಈ ಸಮಯದಲ್ಲಿ ಪ್ರಾಮುಖ್ಯ ಕಳೆದ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಎರಡು ವಿಷಯಗಳನ್ನು ಭಾಳ ಪ್ರಾಮುಖ್ಯವಾಗಿ ಅದು ಆಲೋಚನೆ ಮಾಡ್ತಾ ಬಂದೆವು. ಏನಂದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಸತ್ತವರಿಂದ ಎಬ್ಬಿಸಿದರಲ್ಲಿ ತನ್ನ ಅತಿಶಯವಾದಂಥ ಪರಾಕ್ರಮವನ್ನು ಮಹಿಮೆಯನ್ನು ವ್ಯಕ್ತಪಡಿಸಿದ್ದಾನೆ ಎಂಬುದಾಗಿ. ಎರಡನೇದಾಗಿ ನೋಡಿದಂಥದ್ದು ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ ಎಂಬುದಾಗಿ. ಅಲ್ಲಿರುವ ಸಂಗತಿ ಏನಂದರೆ ತನ್ನ ಮಹಾಕರ್ಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿದ್ದಾನೆ. ಅಂದರೆ ದೇವರ ಒಂದು ಅನ್ಯೋತೆಯಲ್ಲಿ ನಾವು ಐಕ್ಯತೆಯಲ್ಲಿ ಜೀವಿಸುವಾಗ ಕಳೆದು ಹೋದಂಥ ಒಂದು ಸಂಬಂಧವನ್ನು ಆದವನ ಮೂಲಕ ಉಂಟಾದಂಥ ಶಾಪವನ್ನು ತೊಲಗಿಸಿ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕ ನಾವು ತಿರುಗಿ ನೂತನ ಜೀವಿತ ದೇವರಾತ್ಮನ ಮೂಲಕವಾಗಿ ನಾವು ಏನಂದರೆ ಅದನ್ನು ಬಲವನ್ನು ಹೊಂದಿ ಆತನಿಗಾಗಿ ಜೀವಿಸುವಂತೆ ನಮ್ಮನ್ನು ಉಜ್ಜೀವನಗೊಳಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಇದು ದೇವರ ಸಂಕಲ್ಪದಲ್ಲಿ ಆಗಿರುವಂಥ ಕಾರ್ಯಗಳು ಎಂಬುದಾಗಿ ನಾವು ನೋಡ್ತೇವೆ. ನಾವೀಗ ಮೂರನೇದಾಗಿ ನೋಡುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ ಅಲ್ಲಿ ಪೇತ್ರ ಹೇಳ್ತಿದ್ದಾನೆ ನಮಗೆ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ ಎಂಬುದಾಗಿ. ಈ ಹ್ಯಾಸ್ ಗಿವನ್ ಅಸ್ ದ ಲಿವಿಂಗ್ ಹೋಪ್. ಇದು ಭಾಳ 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 ಪ್ರಾಮುಖ್ಯ ಸಂಗತಿ. ದೇವರ ಆತ್ಮನ ಕಾರ್ಯ, ದೇವರು ನಮ್ಮಲ್ಲಿ ಕೊಟ್ಟಿರುವಂಥ ಸಂಗತಿ ಏನಂತ ಹೇಳಿದ್ರೆ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಅನುಗ್ರಹಿಸಿರುವಾಗ ಅದರ ಬಗ್ಗೆ ನಾವು ಇವತ್ತು ಸಮಯದಲ್ಲಿ ನಾವು ಎರಡು ವಿಷಯಗಳನ್ನು ಆಲೋಚನೆ ಮಾಡಲಿಕ್ಕಿದ್ದೇವೆ. ದೇವರಾತ್ಮನ ಸಹಾಯಕ್ಕಾಗಿ ಬೇಡಿಕೊಳ್ಳೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ದಿವಸದಲ್ಲಿ ಯಾರ್ಯಾರು ಕರ್ತನೆ ನಿನ್ನ ಸಮ್ಮುಖದಲ್ಲಿ ಇದ್ದು ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಕೇಳುತ್ತಿದ್ದಾರೋ ನಿನ್ನ ಆತ್ಮನ ಕಾರ್ಯ ಸಾಧಿಸಪ್ಪ. ದೇವರೇ, ರಕ್ಷಣೆಯೇ ಹೊಂದುವಂಥ ಸಂಗತಿ ಇದು. ದೇವರೇ, ಮೊದಲೇ ನೀನು ಯಾರು ರಕ್ಷಿಸಲ್ಪಡಬೇಕು ಎನ್ನುವಂಥ ಸಂಗತಿಯನ್ನು ನೀವದೇ ನಿಷ್ಕರ್ಷ ಮಾಡಿದ್ದಿ. ಈ ದಿವಸದಲ್ಲಿ ಅನೇಕರು ನಿನ್ನ ಸುವಾರ್ತೆಯನ್ನು ತಿರಸ್ಕರಿಸಿದ್ದಾರೆ, ನಂಬದೇ ಹೋಗಿದ್ದಾರಪ್ಪ. ಕರ್ತನೆ, ಯಾರ್ಯಾರು ರಕ್ಷಣೆ ಹೊಂದಿ ದೇವರಾತ್ಮನ ಮೂಲಕವಾಗಿ ಆ ಮುದ್ರೆಯನ್ನು ಹೊಂದಿದ್ದಾರೋ ಕರ್ತನೆ, ನಿನ್ನ ವಾಕ್ಯ ಸತ್ಯತೆಯಲ್ಲಿರುವ ಸಂಗತಿ, ನಮಗಿರುವಂಥ ನಿರೀಕ್ಷೆ ಎಷ್ಟು ಭಾಳ ಪ್ರಾಮುಖ್ಯವಾದ್ದು. ಅದನ್ನು ನಿನ್ನ ವಾಕ್ಯ ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯದಿಂದ ಧ್ಯಾನಿಸುವಂತೆ ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ಈ ದಿವಸ ಯಾರ ಕೊರತೆಯಲ್ಲಿ, ಸಮಸ್ಯೆಯಲ್ಲಿ, ಚಿಂತೆಯಲ್ಲಿದ್ದಾರೆ ದೇವರೇ, ಒಬ್ಬೊಬ್ಬರನ್ನು ಮುಟ್ಟು. ಎಲ್ಲ ಭಯದಿಂದ ತಮ್ಮದೇ ಆದಂಥ ಆಲೋಚನೆಗಳನ್ನು ಬಿಡುಗಡೆ ಆಗಿ ತಮ್ಮ ದೃಷ್ಟಿಯನ್ನು ನಿನ್ನ ಕಡೆಗೆ, ನಿನ್ನ ವಾಕ್ಯದ ಕಡೆಗೆ, ನಿನ್ನ ವಾಕ್ಯದಲ್ಲಿ ತಿಳಿಸಿರುವ ವಾಗ್ದಾನದ ಮೇಲೆ ಒಳಪಟ್ಟು ಜೀವಿಸುವಂತೆ ಅವರನ್ನು ಮಾರ್ಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೇನ್. ಪೇತ್ರನು ಇಲ್ಲಿ ನಾವು ಓದಂಥ ಭಾಗದಲ್ಲಿ ನೋಡುವಾಗ ಇದು ಮೂರನೇ ವಿಷಯ, ನಮಗೆ ಜೀವಕರವಾದ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ, ಅದನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ ಅಂತ ಹೇಳಬೇಕಾದ್ರೆ, ದೇವರು ತನ್ನ ಆತ್ಮನ ಮೂಲಕವಾಗಿ ಪಾಪಿಗಳಾದಂಥ ನಮ್ಮನ್ನು ಪಾಪದ ಜೀವಿತದಲ್ಲಿದ್ದಂಥ ಯಾವ ಅಲ್ಲಿಂದ ನೋಡ್ತೇವೆ. ಮೊದಲೇದಾಗಿ ನಾವು ಯಾವ ನಿರೀಕ್ಷೆ ಇಲ್ಲದವರು, ನಾವು ಪ್ರತ್ಯೇಕವಾಗಿ ಎಫೆಸ್ಟ ಪತ್ರಿಕೆಯಲ್ಲಿ ಪೌಲನ್ನು ಬರೆಯಬೇಕಾದ್ರೆ ಅಲ್ಲಿ ಎರಡನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತುಂಟು ನಮ್ಮ ಹಿಂದಿನ ಜೀವಿತ ಏನಾಗಿತ್ತು ಎಂಬುದಾಗಿ ಅಲ್ಲಿ ಹೇಳಬೇಕಾದ್ರೆ, ನಮ್ಮ ಒಂದು ಆತ್ಮಿಕ ಕುರುಡುತನ ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇದ್ದಂಥ ನಮಗೆ ದೇವರು ಮಾಡಿರುವಂಥ ಕಾರ್ಯಗಳು ಎಷ್ಟೋ ಶ್ರೇಷ್ಠವಾದ್ದು ಎಂಬುದಾಗಿ ನಾವು ನೋಡ್ತೇವೆ. ಎಫೆಸ 2:12 ಹೀಗೆ ಓದ್ತೇನೆ ಏನಂತ ಹೇಳಿದ್ರೆ, ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು, ಗಮನಿಸ್ರಿ, ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರ ನರಿಯದವರು ಆಗಿದ್ದೀರಿ ಎಂದು ಜ್ಞಾಪಕ ಮಾಡಿಕೊಂಡಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತಯೇಸುವನ್ನು ಸೇರಿದವರಾಗಿದ್ದೀರಿ. ನೋಡಿ, ಇರುವಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ನಾವಾಗಿದ್ದಂಥವರು. ಆದರೆ ದೇವರು ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಏನಂತ ಹೇಳಿದ್ರಿ, ರಕ್ಷಿಸಿದಂಥ ರೀತಿಯಲ್ಲಿ ನಮ್ಮ ಪಾಪದ ಬಿಡುಗಡೆಗಾಗಿ ಆತನು ಯಜ್ಞಾರ್ಪಿತನಾದ್ದರಿಂದ
ನಮ್ಮ ಜೀವಿತದಲ್ಲಿ ಆದಂಥ ಒಂದು ಸಂಗತಿ ಏನಂದರೆ ಯೇಸುಕ್ರಿಸ್ತರ ಮೂಲಕವಾಗಿ ನಮಗೆ ಪಾಪದ ಬಿಡುಗಡೆ ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಒಂದು ಹೊಸ ಜೀವಿತ ಅಂತ ಹೇಳಿದ್ರೆ ನಿರೀಕ್ಷೆಯನ್ನು, ಪಾಪದ ಬಿಡುಗಡೆ ಮಾತ್ರವಲ್ಲ ಆ ನಂಬಿಕೆಯ ನಮ್ಮ ಎಷ್ಟರ ಮಟ್ಟಿಗೆ ಕಾರ್ಯ ಮಾಡಿದೆ ಅಂತ ಹೇಳಬೇಕಾದ್ರೆ ಪರಲೋಕದ ಬಾಧ್ಯತೆ ಅಷ್ಟೇ ಅಲ್ಲ, ನಮ್ಮ ಹೆಸರುಗಳು ಏನು ಅಂತ ಹೇಳಿದ್ರೆ ಜೀವಬಾಧಿತ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಪರಲೋಕದ ಎಲ್ಲ ಆಶೀರ್ವಾದ ಅನುಗ್ರಹಿಸಿದ್ದ ನಾವು ಪ್ರತ್ಯೇಕವಾಗಿ ಎಫೆಸೆ ಪತ್ರಿಕೆಯನ್ನು 1:15 ನೋಡಬೇಕಾದ್ರೆ 3 ಹೀಗೆ ಉಂಟು. ಅಲ್ಲಿ ಭಾಳ ಪ್ರಾಮುಖ್ಯ ಸತ್ಯವನ್ನು ಅಲ್ಲಿ ಪೌರು ತಿಳಿಸಿದ್ದಾನೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದನು ಎಂಬುದಾಗಿ ನೋಡಿ. ಇದು ಭಾಳ ಪ್ರಾಮುಖ್ಯ ಸಂಗತಿ. ನಮ್ಮ ನಿರೀಕ್ಷೆ ಅಂತ ಹೇಳಬೇಕಾದ್ರೆ ಏನು ಇಲ್ಲದವ್ರು ನಾವು, ನಮ್ಮ ಸ್ಥಿತಿ ನೋಡಬೇಕಾದ್ರೆ ನಮ್ಮ ಜೀವಿತ ಎಷ್ಟು ಯಾವ ಒಂದು ಪಾಪದ ಸ್ಥಿತಿ, ಅಂಧಕಾರದಲ್ಲಿ ಸೈತಾನನ ಗುಲಾಮತ್ವದಲ್ಲಿ ಇದ್ದಂಥ ಒಂದು ಸಂಗತಿ, ನರಕ ಪಾತ್ರರಾಗಿದ್ದಂಥವ್ರು. ಆದರೆ ದೇವರು ಮಾರ್ಪಡಿಸಿದಂಥ ಒಂದು ಸಂಗತಿ ಪ್ರಿಯರೇ. ಇದನ್ನು ಆಲೋಚನೆ ಮಾಡಬೇಕಾದ್ರೆ ನಮಗೆ ಎಷ್ಟೋ ದೇವರಿಗೆ ನಾವು ಎಷ್ಟು ಸ್ತೋತ್ರ ಸಲ್ಲಿಸಲು ಸಾಲದು. ದೇವರು ನಮಗೆ ಏನಂತ ಹೇಳಿದ್ರೆ ತಿರುಗಿ ನಮಗೆ ಏನಂತ ಹೇಳಿದ್ರೆ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ಯಾವ ನಿರೀಕ್ಷೆ ಇಲ್ಲದವರು ಇದ್ದಂಥ ನಮಗೆ ಆ ಪರಲೋಕದ ಬಾಧಿತ ನಿರೀಕ್ಷೆ ಅಂತ ಹೇಳಬೇಕು, ಅದನ್ನು ಎದುರು ನೋಡುವಂತೆ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ದೇವರ ವಾಕ್ಯದಲ್ಲಿ ಅನೇಕ ಭಾಗದಲ್ಲಿ ನೋಡುವಾಗ 1 ಪೇತ್ರ ನಾವು ಅದರಲ್ಲಿ ನಾವು ನೋಡಬೇಕಾಗಿ ಗೊತ್ತಾಗ್ತದೆ. 1 1 ಪೇತ್ರ ಅಲ್ಲಿ 1:21 ಹೀಗೆ ಉಂಟು ಏನಂತ ಹೇಳಿದ್ರೆ, ಆತನನ್ನು ಸತ್ತವಳಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾಗಿದ್ದೀರಷ್ಟೇ. ಈಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ಏನಂತೆ ದೇವರಲ್ಲಿಯೇ ನೆಲೆಗೊಂಡದೆ. ನೋಡಿ, ನಮ್ಮ ನಂಬಿಕೆಯ ನಿರೀಕ್ಷೆ ಯಾರಲ್ಲಿ ಉಂಟು? ಈಗ ದೇವರಲ್ಲಿ ನೆಲೆಗೊಂಡದೆ. ಈ ಮೊದಲು ನಮ್ಗೆ ಇದು ಎಲ್ಲ ಏನು ಇರ್ತಿರಲಿಲ್ಲ, ನಮ್ಮ ಜೀವ ಏನು ಇರಲಿಲ್ಲ, ಅದು ಈಗ ಇರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ ದೇವರು ನಮ್ಗೆ ಕೊಟ್ಟಿರುವಂಥ ಒಂದು ಸಂಗತಿ. 13 ನೋಡಿರಿ, 1:13 ನೋಡುವಾಗ ಅಲ್ಲಿ ಪೇತ್ರ ಒಂದು ಮಾತು ಹೇಳ್ತಿದ್ದಾನೆ. 1 ಪೇತ್ರ 13:13, ಆದ್ದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಿತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡಿರಿ. ಇಲ್ಲಿ ಇರುವಂಥ ವಿಷಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಮಗಾಗುವಂಥ ಸಂಗತಿ ಏನು, ನಮ್ಮ ನಿರೀಕ್ಷೆ ಏನು? ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ನಾವು ಪ್ರತ್ಯೇಕವಾಗಿ 1 ಪತ್ರಿಕೆ ನಾವು 4:13 ನೋಡಬೇಕಾದ್ರೆ ಆ ದಿನಗಳಲ್ಲಿ ನಾವು ಪ್ರತ್ಯೇಕ ಅದನ್ನು ಆಲೋಚನೆ ಮಾಡಬೇಕಾದ್ರೆ ನಾವು 1 ಪತ್ರಿಕೆಯಲ್ಲಿ ಪೌಲನು ಅದು ಯಾಕೆ ಬರೆದನು ಅಂತ ಹೇಳಬೇಕಾದ್ರೆ, ಆ ದಿನಗಳಲ್ಲಿ ಅನೇಕರು ಈ ಲೋಕ ಯಾತ್ರೆ ಮುಗಿಸಿದಂಥವರು ಅವರಲ್ಲಿ ಅನೇಕ ರೀತಿಯ ಗಲಿಬಿಲಿ ಭಯ ಇತ್ತು ಎಂಬುದಾಗಿ ನೋಡ್ತೇವೆ. ಅಂದರೆ ನಿದ್ದೆ ಸತ್ತು ಹೋದಂಥವ್ರು, ಅಂದರೆ ನಿದ್ದೆ ಹೋದಂಥವ್ರ ಗತಿ ಮುಂದೆ ಏನು ನೋಡಿರಿ. 1 4:13, ಸಹೋದರರೇ ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ನೋಡ್ರಿ, ಇರುವಂಥ ಸಂಗತಿ ಅನೇಕರಿಗೆ ಏನಂತ ಹೇಳಿದ್ರೆ ಸತ್ತ ಮೇಲೆ ಎಲ್ಲಿಗೆ ಹೋಗ್ತೇನೆಂಬಂಥ ಸಂಗತಿ ಗೊತ್ತಿ, ನಿರೀಕ್ಷೆ ಇಲ್ಲ ಅನೇಕರಲ್ಲಿ. ಮರಣದ ಭಯ ಅನೇಕರಲ್ಲಿ ಉಂಟು. ನಾನು ಸತ್ತರೆ ಎಲ್ಲಿಗೆ ಹೋಗ್ತೇನೆ ಎಂಬ ನಿಶ್ಚಯತ್ವ ಇಲ್ಲದೇ ಇರುವುದರಿಂದ ಭಯದ ವಾತಾವರಣದಲ್ಲಿದ್ದಾರೆ. ವಿಶ್ವಾಸಿಗಳಲ್ಲಿ ಅನೇಕ ವೇಳೆ ಅದು ಒಂದು ರೀತಿ ಅವರಿಗೆ ಅನೇಕರಿಗೆ ತಿಳಿಯದೇ ಇರುವ ಸಂಗತಿಗಳು. ಅದು ಪೌಲನು ಬರೀತಿದ್ದಾನೆ, ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರ ಇತರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಮುಂದೆ ಹೇಳ್ತಿದ್ದಾನೆ ನಮ್ಮ ನಿರೀಕ್ಷೆ ಏನು ಎಂಬುದಾಗಿ ಹೇಳ್ತಿದ್ದಾನೆ. 14 ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ. ನೋಡಿ ಇರುವಂಥ ಸಂಗತಿ. ನಾವು ನೀವು ಸಮಯದ ಓದುವಾಗ ಗೊತ್ತಾಗ್ತದೆ, 15-18 ತನಕ ಓದುವಾಗ ಯೇಸು ಕ್ರಿಸ್ತನ ಬರುವಂಥ ರೀತಿ ಯಾವ ರೀತಿ ಬರುತ್ತಾನೆ ಅಂತ ಹೇಳಿದ್ರೆ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿ ದುನಡಿಯನ್ನು ಆಕಾಶದಿಂದ ಹೇಳಿ ಬರುವನು. ನಮ್ಮ ನಿರೀಕ್ಷೆ ನೋಡಿ, ಯೇಸು ಕ್ರಿಸ್ತನ ಬರುವಾಗ ದೇವರವಾಗಿ ಹೇಳ್ತದೆ, ಯಾರು ಕ್ರಿಸ್ತನಲ್ಲಿ ಸತ್ತವರು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲನೇದು ಬರುತ್ತಾರೆ, ಆಮೇಲೆ ಜೀವನದಲ್ಲಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕೆ ಅವರ ಸಂಗಡಲ್ಲಿ ಮೇಘವಾನ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ಏನಂತೆ, ಈ ಮಾತುಗಳಿಂದ ಒಬ್ಬರ ಸಂತೈಸಿರಿ. ದೇವರ ವಾಕ್ಯದ ಸತ್ಯ ಏನಂತ ಹೇಳಿದ್ರೆ, ನಾವು ಯಾಕೆ ಓದ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ನಮಗಿರುವಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ನಮ್ಮ ಕರ್ತನು ಬೇಗನೆ ಬರಲಿಕ್ಕಿದ್ದಾನೆ. ನಮ್ಮ ನಿರೀಕ್ಷೆ ಏನಂತ ಹೇಳಿದ್ರೆ,
ಯೋಹಾನ್ ಸುವಾರ್ತೆ 14:1-3 ನೋಡುವಾಗ ಕರ್ತನು ಹೇಳಿದ ಮಾತು, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರನ್ನು ನಂಬಿರಿ, ನನ್ನ ನಂಬಿರಿ. ಮುಂದೆ ಮಾತು ಏನಂತ ಹೇಳಿದರೆ, ನಾನು ನಿಮಗೋಸ್ಕರ ಬಿಡಾರವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನೆ. ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಯಾಕೆಂದರೆ ನಾನಿರೋ ಸ್ಥಳದಲ್ಲಿ ನೀವು ಇರಬೇಕು. ಕರ್ತನ ಉದ್ದೇಶ ಅದೇ. ನನ್ನ ಮಕ್ಕಳು ಸಹ ಇರಬೇಕೆಂಬಂಥ ಒಂದು ಸಂಗತಿ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಇರುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ನಮ್ಮ ನಿರೀಕ್ಷೆ ಭಾಳ ವಿಶೇಷ ಸಂಗತಿ. ಪರಲೋಕದ ದೃಶ್ಯ, ದೇವರು ನಮ್ಮನ್ನು ಪರಲೋಕದ ನಿವಾಸಿಗಳು ಪರದೇಶ ಸಂಸ್ಥಾನವನ್ನಾಗಿ ಮಾಡಿರಬೇಕಾದ್ರೆ ಈ ಲೋಕದಲ್ಲಿ ನಮ್ಮ ಪ್ರವಾಸ ಕಾಲ. ನಾವು ಪ್ರವಾಸಿಗಳಾಗಿದ್ದೇವೆ. ಇವತ್ತಿದ್ದು ನಾಳೆ ಇಲ್ಲದೆ ಹೋಗುವ ಸಂಗತಿ ಲೋಕ ಸಂಗತಿಗಳು. ಲೋಕವಾದ ಆಶ್ರಯ ಎಲ್ಲ ಗಪ್ಸಿ ಹೋಗ್ತದೆ ಎಂಬುದಾಗಿ ನೋಡ್ತೇವೆ. ದೇವರು ಆ ಪರಲೋಕದ ಬಾಧ್ಯತೆ ಏನೆಂಬುದನ್ನು ಪ್ರಕಟಣೆ ಪುಸ್ತಕ ಅದು ಓದುವಾಗ 21-22 ಓದುವಾಗ ನಮ್ಗೆ ಗೊತ್ತಾಗ್ತದೆ. ದೇವರು ತನ್ನ ಮಕ್ಕಳಿಗೋಸ್ಕರ ಸಿದ್ಧ ಮಾಡಿರುವಂಥ ನೂತನ ಎರಿಸಲೇಮ್, ನೂತನ ಭೂಮಿ ಆಕಾಶ ಮಂಡಲಗಳು, ಆತನ ಆತನ ಸನ್ನಿಧಾನದಲ್ಲಿ ಇದ್ದು ಆತನ ಆರಾಧಿಸುವಂಥ ಆತನ ಮುಖಾಮುಖಿಯಾಗಿ ನೋಡುವಂಥ ಬಾಧ್ಯತೆ ಶ್ರೇಷ್ಠವಾದ ಸಂಗತಿ ಉಂಟು ಎಂಬುದಾಗಿ ನೋಡ್ತೇವೆ. ದೇವರ ಮಕ್ಕಳಿಗಿರುವಂಥ ನಿರೀಕ್ಷೆ ಅಂತ ಹೇಳಿದ್ರೆ, ನಾನು ಕರ್ತನನ್ನು ಮುಖಾಮುಖಿಯಾಗಿ ನೋಡ್ತೇನೆ, ಆತನ ಜೊತೆಯಲ್ಲಿರುತ್ತೇನೆ. ಯಾವೊಂದು ಸ್ಥಿತಿ ಇರುವಾಗ ಈ ಲೋಕದ ಎಲ್ಲ ಸಂಕಟಗಳು, ಕಷ್ಟಗಳು, ಬಾಧೆಗಳು, ಸಮಸ್ಯೆಗಳು ಎಲ್ಲ ಅಲ್ಪವಾದ್ದೇ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ನಂಬಿಕೆ, ನಿನ್ನ ನಿರೀಕ್ಷೆ ಏನಾಗಿದೆ ಈ ಸಮಯದಲ್ಲಿ? ಯಾವುದನ್ನು ನಿರೀಕ್ಷಿಸ್ತಾ ಇದ್ದಿ? ಯಾವ ಸಂಗತಿಯನ್ನು ನೀನು ಎದುರು ನೋಡ್ತಾ ಇದ್ದಿ? ಅನೇಕ ವೇಳೆ ನಮ್ಮ ಜೀವಿತ, ನಮ್ಮ ಮನಸ್ಸುಗಳು ಈ ಲೋಕ ಸಂಗತಿಗಳಿಗೆ ಒಳಪಟ್ಟಿದ್ದೆ. ಈ ಲೋಕಕ್ಕೆ ಅಂಟಿಕೊಂಡಿದ್ದೇವೆ. ದೇವರ ವಾಕ್ಯ ಹೇಳ್ತದೆ ಕೊಲೊಸ್ಸೆ ಪತ್ರಿಕೆ 3:5 ನೋಡುವಾಗ, ಈ ಭೂ ಸಂಬಂಧವಾದ ಭಾವಗಳನ್ನು ವಿಸರ್ಜಿಸಿರಿ, ಪುಟ್ ಆಫ್ ಎಂಬುದಾಗಿ ಹೇಳ್ತಿದ್ದಾನೆ. ಅಂದರೆ ತೆಗೆದಾಕ್ರಿ ಎಂಬುದಾಗಿ. ನಾವು ಪರಲೋಕದವುಗಳನ್ನು ಧರಿಸ್ಕೊಳ್ಳಬೇಕಂತೆ. ಅಲ್ಲಿರುವಂಥ ಸಂಗತಿ ನಾವು ಅದರಿಂದ ಎಚ್ಚರ ಮಟ್ಟಿಗೆ ನಾವು ದೇವರ ಆ ಒಂದು ಸನ್ಯೋತೆಯಲ್ಲಿ ನಾವು ಜೀವಿಸುವಾಗ ನಮಗಿರ್ತಕ್ಕಂಥ ನಂಬಿಕೆ, ನಿರೀಕ್ಷೆ, ಅನೇಕ ಸಂಗತಿಗಳು ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಒಂದು ಪ್ರತ್ಯೇಕವಾಗಿ ನೋಡುವಾಗ ಅನೇಕ ಸಂಗತಿ ಉಂಟು. ನನಗೆ ಸಮಯ ಇಲ್ಲದೆ ಹೋದ್ರಿಂದ ಕೆಲವು ವಿಷಯಗಳು ಮಾತ್ರ ಹೇಳಿ ಇಷ್ಟಪಡ್ತೇನೆ. ಅಲ್ಲಿ ಪ್ರಾಮುಖ್ಯವಾಗಿ ಒಂದು ಮಾತನ್ನು ಅಲ್ಲಿ ಪೌಲ್ ತಿಳಿಸಿದ್ದಾನೆ. 1 ಪತ್ರಿಕೆ 1:2-3, ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು ಗಮನಿಸ್ರಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೇಲಣ ನಿರೀಕ್ಷೆಯಿಂದಂಟಾಗುವ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳನ್ನು ನಿಮಗೋಸ್ಕರ ವಿಜ್ಞಾಪಿಸುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾನೆ. ಅದರಿಂದ ನಮ್ಮ ನಿರೀಕ್ಷೆ ಎಂಥದ್ದು, ನಮ್ಮ ನಿರೀಕ್ಷೆಯಲ್ಲಿ ಹೇಗೆ ಜೀವಿಸಬೇಕು, ಇದು ಭಾಳ ಸತ್ಯಗಳ ವಿಷಯಗಳನ್ನು ನೋಡ್ತೇವೆ. ಇನ್ನೊಂದು ಸಂಗತಿ, ತೀತನ ಪತ್ರಿಕೆಯಲ್ಲಿ ಒಂದು ಮಾತು ಅಲ್ಲಿ ಪೌಲನ್ನು ಹೇಳಬೇಕಾದ್ರೆ ಭಾಳ ಒಂದು ವಿಶೇಷವಾದ ಸಂಗತಿಯನ್ನು ಅಲ್ಲಿ ತಿಳಿಸಿದ್ದಾನೆ. ಗಮನಿಸಿ, ಅಲ್ಲಿ ತೀತನ ಪತ್ರಿಕೆ 2:12-13, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶಯಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಗಮನಿಸಿಯಲ್ಲಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ, ನೀತಿವಂತರಾಗಿಯೂ, ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸ್ತದೆ. ಇಲ್ಲಿ ಸ್ಪಷ್ಟವಾಗಿ ಪೌಲ್ ತಿಳಿಸುವ ಸಂಗತಿ ಏನಂತ ಹೇಳಿದರೆ, ನಾವು ಲೋಕದ ಆಶಯಗಳನ್ನು ವಿಸರ್ಜಿಸಿ ಏನಂತೆ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ನಮ್ಮ ದೇವರ ಮತ್ತು ರಕ್ಷಕನಾದ ಯೇಸುಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿ ಬದುಕಬೇಕೆಂದು ಬೋಧಿಸ್ತದೆ. ಅಂದರೆ ನಮ್ಮ ಜೀವಿತ ಲೋಕದ ಎಷ್ಟು ಮಟ್ಟಿಗೆ ಕರ್ತನ ಬರುಕಿಗೆ ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಎಂಬುದಾಗಿ. ಇದು ನಮಗೆ ಇರುವಂಥ ಒಂದು ಸಂಗತಿ. ನಮ್ಮ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ನಾವು ಹೆಚ್ಚಾಗಿ ಈ ಒಂದು ಸತ್ಯತೆಗೆ ಒಳಪಡುವುದಾದರೆ ನಾವು ಆ ದೇವರಲ್ಲಿ ಆನಂದ ಸಾಧ್ಯ ಉಂಟು. ಆದ್ದರಿಂದ ಪ್ರಿಯರೇ, ಈ ಲೋಕವು ಆಶಯ ಎಲ್ಲ ಗತಿಸಿ ಹೋಗ್ತದೆ. ದೇವರ ವಾಕ್ಯ ಇರುವ ಸಂಗತಿಗಳು ಲೋಕವನ್ನಾಗಲಿ ಲೋಕ ಸಂಗತಿಗಳನ್ನು ಪ್ರೀತಿಸಬೇಡ್ರಿ. ಈಗ ಅದಕ್ಕೆ ಅಲ್ಲಿ 1 ಯೋಹಾನ 2:15 ನೋಡ್ತಾ ಬರುವಾಗ ಲೋಕವು ಅದರ ಆಶೆ ಗತಿಸಿ ಹೋಗ್ತದೆ. ಆದರೆ ಕರ್ತ ಚಿತ್ರ ನೆರವೇರಿಸುವವನು ಎಂದೆಂದಿಗೂ ಇರ್ತಾನೆ. ನಮ್ಮ ನಿರೀಕ್ಷೆ ಅಂದರೆ ಶಾಶ್ವತವಾಗಿರುವಂಥ ವಿಷಯದ ಮೇಲೆ, ಪರಲೋಕದ ಸಂಗತಿಗಳ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನೆಲೆಗೊಂಡಿರಬೇಕು ಎಂಬುದಾಗಿ ತಿಳಿಸುವಂಥ ಅದು ನಮಗೆ ಬಲವನ್ನು, ಧೈರ್ಯವನ್ನು, ಉಜ್ಜೀವನವನ್ನು, ಸಂತೈಸುವಿಕೆಯನ್ನು ನೀಡುವಂಥದ್ದಾಗಿದೆ.
ಅದರಿಂದ ನಮ್ಮ ನಿರೀಕ್ಷೆ ಎಂಥದ್ದಾಗಿದೆ. ನಾವು ಇನ್ನೊಂದು ಸತ್ಯವನ್ನು ನಾವು ದೇವರ ವಾಕ್ಯ ನೋಡೋಣ. ಅಲ್ಲಿ ಪೇತ್ರನು ತಿಳಿಸುವ ಸಂಗತಿ ಅಂದರೆ ನಾಲ್ಕನೇ ವಿಷಯಕ್ಕೆ ಬರೋಣ. ಅಲ್ಲಿ ನಮ್ಮನ್ನು ಲಯ ಕಳಂಕ ಕ್ಷಯಗಳದ ಬಾಧ್ಯತೆಯನ್ನು ಎದುರು ನೋಡುವರಾಗುವಂತೆ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇರುವುದು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ನಾವು ಅಲ್ಲಿ ಪೇತ್ರನು ಬರೆಯುವಂಥ ಸಮಯದಲ್ಲಿ ನಾವು ಈಗಾಗಲೇ ಒಂದೊಂದಾಗಿ ಆಲೋಚನೆ ಮಾಡ್ತಾ ಬಂದಿದ್ದೇವೆ. ನಾವೀಗಾಗಲೇ ಅದನ್ನು ನಾವೇನಂದರೆ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿದ್ದಾನೆ ಎಂಬುದಾಗಿ ನಾಲ್ಕನೇದಾಗಿ ಈಗ ನೋಡುವಂಥ ವಿಷಯ ನಮ್ಮನ್ನು ನೋಡಿ ದೇವರ ಮಕ್ಕಳಂತ ನಮಗೆ ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವರನ್ನಾಗಿ ಮಾಡಿದನು. ಇದು ಪೇತ್ರ ತಿಳಿಸುವ ಸಂಗತಿ ಅಂದರೆ ದೇವರು ನಮ್ಮ ಮುಂದೆ ಇಟ್ಟಿರುವಂಥ ಒಂದು ಸಂಗತಿ. ಇಂಗ್ಲೀಷಲ್ಲಿ ನೋಡುವಾಗ ಟು ಎನ್ ಇನ್ಹೆರಿಟೆನ್ಸ್ ಇನ್ಕರಪ್ಟಬಲ್ ಆ್ಯಂಡ್ ಅನ್ಡಿಫೈಲ್ಡ್ ಆ್ಯಂಡ್ ದಟ್ ಡಸ್ ನಾಟ್ ಫೇಡ್ ಅವೇ ರಿಸರ್ವ್ಡ್ ಇನ್ ಹೆವನ್ ಫಾರ್ ಯು ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡ್ರಿ, ಇದೇ ಯೇಸುಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕಿರುವಂಥ ದೊರಕಿರುವಂಥ ಬಾಧ್ಯತೆ ಏನು ಎಂಬುದನ್ನು ಇಲ್ಲಿ ಹೇಳಲ್ಪಟ್ಟಿದೆ. ನಾವು ಎಫೆಸ ಪತ್ರಿಕೆ 1:11 ಅದನ್ನು ಎಫೆಸ ಪತ್ರಿಕೆ ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಕ್ರಿಸ್ತನಲ್ಲಿ ಸಮಸ್ತ ಒಂದಾಗ ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನ ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು ಎಂಬುದಾಗಿ. ಅದು ಇಂಗ್ಲೀಷಲ್ಲಿ ನೋಡಬೇಕಾದ್ರೆ ಇನ್ ಹಿಮ್ ಆಲ್ಸೋ ವಿ ಹ್ಯಾವ್ ಒಪ್ಟೈನ್ಡ್ ಎನ್ ಇನ್ಹೆರಿಟೆನ್ಸ್ ಎಂಬುದಾಗಿ ಹೇಳಲ್ಪಟ್ಟಿದೆ. ನಾವು ಇಂಗ್ಲೀಷ್ ಓದುವಾಗ ನಮಗೆ ಹೆಚ್ಚಿನ ಸಂಗತಿ ಏನಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ಮೂಲಕವಾಗಿ ನಮಗೇನಿದೆ ಆ ಪರಲೋಕದ ಬಾಧ್ಯತೆ. ದೇವರು ನಮಗೇನಂತ ಹೇಳಿದ್ರೆ ಪರಲೋಕದ ಬಾಧ್ಯತೆ ಏನಂತಾನೆ ಅದನ್ನು ನಾವು 3 ನೋಡ್ತೇವೆ. ಅದು ಏನಂತ ಹೇಳಿದ್ರೆ ನೋಡ್ರಿ, ಇಲ್ಲಿ 1:3 ನಾವು ಅದು ನೋಡುವಾಗ ಗೊತ್ತಾಗ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಏನಂತೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇಲ್ಲಿ ಪೇತ್ರನ ಗಮನ ಏನಂತ ಹೇಳಿದ್ರೆ ಇಲ್ಲಿ ಪೌನ್ ಹೇಳುವಂಥ ಸಂಗತಿಗಳಿಗೂ ಮತ್ತು ಪೇತ್ರ ಹೇಳುವ ಸಂಗತಿಗಳು ನೋಡುವಾಗ ಆ ಪರಲೋಕದ ಮಹಿಮೆ ನೋಡುವಾಗ ಪರಲೋಕ ದೃಶ್ಯ ನೋಡಬೇಕಾದ್ರೆ ದೇವರು ತನ್ನ ಮಗನಾದ ಯೇಸುವಿನ ಮೂಲಕವಾಗಿ ನಮಗೆ ಆ ಪರಲೋಕದ ಎಲ್ಲ ಆಶೀರ್ವಾದವನ್ನು ಹೇರಳವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ ಪೌಲನ್ನು ಎಫೆಸ ಪತ್ರಿಕೆ ತಿಳಿಸಿರುವಾಗ ಇಲ್ಲಿ ಪೇತ್ರನು ಹೇಳಬೇಕಾದ್ರೆ ಈ ವಾಕ್ಯದಲ್ಲಿ ನಾವು ನೋಡುವಂಥ ಸಂಗತಿಗಳು ಕೂಡ ನಮಗೇನಂತ ಹೇಳಿದ್ರೆ ದೇವರು ನಮಗೇನಂತ ಹೇಳಿದ್ರೆ ಹೇಳಿರುವಂಥ ಸಂಗತಿ ಅಂದರೆ ನಮ್ಮನ್ನು ಲಯ ಕಳಂಕ ಕ್ಷಯಗಿಲ್ಲದ ಬಾಧ್ಯತೆ. ಅಲ್ಲಿ ಯಾವ ಕೊರತೆ ಪರಲೋಕದ ದೃಶ್ಯ ಸಂಗತಿ ನೋಡಬೇಕಾದ್ರೆ ಅಲ್ಲಿ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಮರಣ ಇಲ್ಲ. ನಾವು ಅದನ್ನು ಪ್ರತ್ಯೇಕವಾಗಿ 21:22 ಪ್ರಕಟಣೆ ಪುಸ್ತಕ ಓದುವಾಗ ದೇವರ ಮಕ್ಕಳಿಗೆ ದೇವರು ಸಿದ್ಧ ಮಾಡಿರುವಂಥ ಸಂಗತಿ ಬಾಧ್ಯತೆ ಮನುಷ್ಯನ ಜ್ಞಾನಕ್ಕೆ ಅದು ಮಿಗಿಲ ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ದೇವರು ನಮಗಂಥ ಒಂದು ವಿಶೇಷವಾದಂಥ ಬಾಧ್ಯತೆಯನ್ನು ಅದು ಎದುರು ನೋಡುವಂತೆ ದೇವರು ನಮಗೆ ತನ್ನ ಕೃಪೆ ಕೊಟ್ಟಿರುವಾಗ ಅದನ್ನು ಆನಂದಿಸ್ತಾ ಇದ್ದೇವು. ಪ್ರಿಯರೇ, ನಾನು ಹೇಳುವಂಥ ಒಂದು ವಿಷಯ, ದೇವರ ವಾಕ್ಯ ಓದುವಾಗ ದೇವರ ವಾಕ್ಯ ಧ್ಯಾನಿಸುವಾಗ ದೇವರು ತಾನು ಮಾಡಿರುವಂಥ ವಾಗ್ದಾನಗಳು ತನ್ನ ಮಕ್ಕಳಿಗೋಸ್ಕರ ಮುಂದಿನ ಭವಿಷ್ಯದ ವಿಷಯದಲ್ಲಿ ನಾವು ಈಗ ಏನಾಗ್ತೇವೆ. ಈ ಲೋಕ ನೋಡುವಾಗ ಪೌಲರು ಅನೇಕ ಭಾಗ ನೋಡುವಾಗ ಅನೇಕ ವೇಳೆ ಈ ನಾವು ಇರುವಂಥ ದೇಹದಲ್ಲಿ ನರಳುತ್ತೇವೆ, ಆದರೆ ಒಂದು ದಿನ ಬರ್ತದೆ ಈ ದೇಹ ಕಳಚಿ ಹೋಗ್ತದೆ. ನಮಗೆ ಮಹಿಮಾ ಶರೀರಕ್ಕೆ ದೇವರು ಕೊಡುವ ಆತನಾಗಿದ್ದಾರೆ. ಕರ್ತನ ಬರುವಾಗ ನೆಲೆತಲ್ಪಟ್ಟು ಆತನ ಜೊತೆಯಲ್ಲಿರುವಾಗ ಪರಲೋಕದ ಮಹಿಮೆಯಲ್ಲಿ ನಾವು ಇರುವಾಗ ನಾವು ಏನಂದರೆ ದೇವರಲ್ಲಿ ಆನಂದಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ನಾವು 6 ಬರುವಾಗಲೂ ಕೂಡ ಅಲ್ಲಿ ಮಾತು ಹೇಳ್ತೇವೆ ಏನಂತ ಹೇಳಿದ್ರೆ ಅದೇ ಪೇತ್ರ ಪತ್ರಿಕೆ 1:6 ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟದಲ್ಲಿ ದುಃಖಿಸುವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಅರ್ಚಿಸುವರಾಗಿದ್ದೀರಿ. ಇಲ್ಲಿ ಪೇತ್ರನ ಒಂದು ಸಂಗತಿ ಏನಂತ ಹೇಳಿದ್ರೆ ಯಾಕೆ ಪತ್ರಿಕೆ ಬರೆಯುತ್ತಿದ್ದಾನೆ ಎಂದು ಹೇಳಬೇಕಾದ್ರೆ ಅನೇಕ ವೇಳೆ ಕಷ್ಟಗಳು ಬಾಧೆಗಳು ಯೇಸು ಕ್ರಿಸ್ತನ ನಿಮಿತ್ತವಾಗಿ ಅನೇಕ ರೀತಿಯ ಹಿಂಸೆಗಳಲ್ಲಿ ದಾಟಿ ಹೋಗುವಂಥ ದೇವ ಜನರಿಗೆ ಏನಪ್ಪ ಇಂಥ ಒಂದು ಸ್ಥಿತಿ, ಇಂಥ ಸನ್ನಿವೇಶ ನನಗೆ ಬಂದಿದೆ, ಕೊರತೆಯಲ್ಲಿ ಹಿಂಸೆಯಲ್ಲಿ ದಾಟಿ ಹೋಗಬೇಕಾಗಿದೆ, ಎಲ್ಲರೂ ಕಳ್ಕೊಂಡಿದ್ದೇನಲ್ಲ, ಎಲ್ಲ ನಾಶವಾಯಿತಲ್ಲ, ನಾ ಏನು ಇಲ್ಲದವನಾಗಿದ್ದೇನಲ್ಲ ಎಂಬ ಸಂಗತಿ ಅನೇಕ ವೇಳೆ ನಾವು ಇತರರೊಟ್ಟಿಗೆ ಕಂಪೇರ್ ಮಾಡ್ತೇವೆ. ನಮ್ಮ ಜೀವಿತಗಳನ್ನು, ನಮ್ಮ ಆಸ್ತಿ ಪಾಸ್ತಿ ನನಗೇನಿಲ್ವಲ್ಲ, ನನಗೇನಿಲ್ಲ, ಎಲ್ಲವನ್ನು ಕಳ್ಕೊಂಡಿದ್ದೇನಲ್ಲ. ಅದು ಒಂದು ಪ್ರಿಯರೇ,
ನಾವು ಪ್ರತ್ಯೇಕವಾಗಿ ಯೋಹಾನ್ ಸುವಾರ್ತೆಯನ್ನು ನೋಡುವಾಗ 14ನೇ ಅಧ್ಯಾಯದ ಬರುವ ಕರ್ತನು ಹೇಳುವಂಥ ಮಾತೇನೆಂದರೆ, ನಾನು ನಿಮಗೋಸ್ಕರ ಬಿಡಾರವನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಎಂಥ ಬಿಡಾರ! ಈ ಲೋಕದಲ್ಲಿ ಯಾವುದಕ್ಕೂ ಹೋಲಿಸಲ್ಪಡೋಕೆ ಸಾಧ್ಯತೆ ಇಲ್ಲ. ಪ್ರಿಯ ದೇವ ಕರ್ತನು ತನ್ನ ಮಕ್ಕಳಿಗೋಸ್ಕರ ಆ ಪರಲೋಕದಲ್ಲಿ ಉತ್ತಮವಾದಂಥ ಒಂದು ಮ್ಯಾನ್ಷನ್, ಕನ್ನಡ ಇಂಗ್ಲೀಷಲ್ಲಿ ನೋಡುವಾಗ ಬ್ಯೂಟಿಫುಲ್ ಮ್ಯಾನ್ಷನ್ ಎಂಬುದಾಗಿ ನೋಡ್ತೇವೆ, ಕನ್ನಡದಲ್ಲಿ ಬಿಡಾರ ಎಂಬುದಾಗಿ ಹೇಳಲ್ಪಟ್ಟಿದೆ. ಈ ಸತ್ಯಗಳನ್ನು ನಾವು ಅಳವಡಿಸಬೇಕಾದರೆ ದೇವರ ಮಕ್ಕಳಿಗಿರ್ತಕ್ಕಂಥ ಒಂದು ಇನ್ಹೆರಿಟೆನ್ಸ್, ದೇವರು ನಮ್ಗೆ ಕೊಟ್ಟಿರುವಂಥ ಬಾಧ್ಯತೆ ಅಂದರೆ, ನಾವು ಇನ್ನೊಂದು ಸಂಗತಿ ನೋಡಬೇಕಾದರೆ ಎಫೆಸ ಪತ್ರಿಕೆ ನಾವು ಒಂದು ಅದನ್ನು ಪ್ರತ್ಯೇಕವಾಗಿ ನೋಡುವಾಗ 1:14 ನೋಡ್ತೇವೆ. ದೇವರು ಸಂಪಾದಿಸಿಕೊಂಡಂಥ ಜನರಿಗೆ ವಿಮೋಚನೆ ಆಗುತ್ತದೆ ಎಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ, ನೋಡ್ರಿ, ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ದೇವರು ನಮಗೇನಂತ ಹೇಳಿದ್ರೆ ತನ್ನ ಆತ್ಮನ ಮೂಲಕವಾಗಿ ಮುದ್ರೆ ಹಾಕಿದ್ದು ಮಾತ್ರವಲ್ಲ, ಈ ಪವಿತ್ರಾತ್ಮನ ಮೂಲಕ ನಮಗೆ ಬಾಧ್ಯತೆಗೆ ಏನಾಗಿದ್ದಾನಂತೆ ಸಂಚಕಾರವಾಗಿದ್ದಾನೆ. ಸಂಚಕಾರವಾಗಿದ್ದ ಅಂತ ಹೇಳಿದ್ರೆ ಯಾವ ನಮಗೋಸ್ಕರ ಏನಂತ ಹೇಳಿದ್ರೆ ಸತ್ಯಕ್ಕನುಸಾರವಾಗಿ ನೀತಿಗನುಸಾರವಾದ ರೀತಿಯಲ್ಲಿ ನಮ್ಮನ್ನು ಕಷ್ಟದಲ್ಲಿ ಇಕ್ಕಟ್ಟಿನಲ್ಲಿ ಸಮಸ್ಯೆಗಳು ನೋಡುವ ಹೋಗುವಾಗ ನಮ್ಮನ್ನು ಬಲಪಡಿಸುವ ಆತನು, ಸಂತೈಸುವ ಆತನು, ನಮ್ಮನ್ನು ನೋಡುವ ಆತನು, ನಮ್ಮ ಕೊರತೆಗಳು ನಿವಾರಿಸುವ ಆತನು ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ನಮಗೆ ಸಂಚಕಾರವಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದರ ಮತ್ತು ಇನ್ನೊಂದು ಸಂಗತಿಗಳನ್ನು ನೋಡ್ತೇವೆ. ದೇವರು ತನ್ನ ಮಕ್ಕಳಿಗೋಸ್ಕರ ಮಾಡಿರುವಂಥ ಎಲ್ಲ ಸಂಗತಿಗಳಲ್ಲಿ ನಾವು 7ನೇ ವರ್ಷದಲ್ಲಿ ನೋಡುವಾಗ ಎಫೆಸ ಪತ್ರಿಕೆ 2:7 ಹೀಗೆ ಉಂಟು. ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ಎಂಬುದಾಗಿ. ಇಲ್ಲಿ ದೇವರ ಮಕ್ಕಳ ಬಾಧ್ಯತೆಯಲ್ಲಿ ನೋಡಬೇಕಾದರೆ ದೇವರ ಸಂಕಲ್ಪದಲ್ಲಿ ನಾವು ಏನಂತ ಹೇಳಿದರೆ, ನಮ್ಮನ್ನು ಹೀನರಾಗಿದ್ದಂಥ, ಕನಿಷ್ಠರಾಗಿದ್ದಂಥ ನಮ್ಮನ್ನು, ಯಾವ ನಮ್ಮ ನಿರೀಕ್ಷಿತರಾಗಿದ್ದಂಥ ನಮ್ಮನ್ನು ಏನಂತ ಹೇಳಿದರೆ ಯೇಸು ಕ್ರಿಸ್ತನಲ್ಲಿ ಆರಿಸಿಕೊಂಡು ಸಿಂಹಾಸನದ ಬಾಧಿಸ್ತಿಕೆಗೆ ದೇವರು ನಡೆಸಿದ್ದಾನೆ. ಪ್ರಿಯರೇ, ಎಂದಾದರೂ ಆಲೋಚನೆ ಮಾಡಿದ್ದೇವೋ ಇದನ್ನು? ನಮ್ಮ ಮುಂದಿನ ಸ್ಥಿತಿ, ದೇವರು ನನ್ನನ್ನು ನಮ್ಮನ್ನು ತನ್ನ ಮಗನ ಅನ್ಯೋತೆಗೆ ಮಹಿಮೆಗೆ ಸೇರಿಸಿದ್ದು ಮಾತ್ರವಲ್ಲ, ಆ ಸಿಂಹಾಸನದ ಬಾಧಿಸ್ತಿಕೆಯಲ್ಲಿ ಒಳಪಡಿಸಿದ್ದಾನೆ. ಅಷ್ಟೇ ಅಲ್ಲ, ನಾವು ಯೇಸು ಕ್ರಿಸ್ತನೊಡನೆ ನಾವು ತಿರುಗಿ ಬರುತ್ತೇವೆ. ನಿರೀಕ್ಷೆ ನೋಡ್ರಿ, ಬಾಧ್ಯತೆ ಅಂತ ಹೇಳಿದ್ರೆ ನಾವು ಯೇಸು ಕ್ರಿಸ್ತನೊಡನೆ ಇರೋಕ್ಕೆ ಬರುವಾಗ ನಾವು ಈ ಲೋಕದಲ್ಲಿ ನಾವು ಕರ್ತನೊಡನೆ ಕ್ರಿಸ್ತನೊಡನೆ 1,000 ವರ್ಷ ಆಳ್ಲಿಕ್ಕಿದ್ದೇವೆ ಎಂಬ ಸಂಗತಿ ನಾವು ಪ್ರಕಟಣೆ ಪುಸ್ತಕ ಓದುವಾಗ ನಮ್ಗೆ ಗೊತ್ತಾಗ್ತದೆ. ದೇವರು ತನ್ನ ಮಕ್ಕಳಿಗೋಸ್ಕರ ಸಿದ್ಧ ಮಾಡುವ ಸಂಗತಿ ನಮ್ಮ ಭವಿಷ್ಯದ ನಮ್ಮ ಆಲೋಚನೆ ನೋಡುವಾಗ ನಾವು ಯೇಸು ಕ್ರಿಸ್ತನೊಂದಿಗೆ ನಾವೇನಂತ ಹೇಳಿದ್ರೆ ಈ ಲೋಕದಲ್ಲಿ 1,000 ವರ್ಷ ಆಳ್ವಿಕೆ ಮಾಡುವಂಥ ಒಂದು ಬಾಧ್ಯತೆ ಉಂಟು. ಆ ನಿರೀಕ್ಷೆ ನಮಗುಂಟು. ದೇವರು ಅದನ್ನು ತನ್ನ ವಾಕ್ಯ ತಿಳಿಸಿರುವಾಗ ಇದರಲ್ಲಿ ನಾವು ಆನಿಸಬೇಕಾಗಿದೆ. ಅಂದರೆ ದೇವರು ತನ್ನ ಮಕ್ಕಳಿಗೋಸ್ಕರ ಏನೇನು ಮಾಡಿದ್ದಾನೆ, ಆತನ ಕಾರ್ಯಗಳು ನಿರ್ಣಯಿಸಿದ್ದಾನೆ, ವಿವೇಚಿಸಿದ್ದಾನೆ. ಎಲ್ಲ ಕಾರ್ಯಗಳನ್ನು ದೇವರು ತನ್ನ ಮಕ್ಕಳಿಗೋಸ್ಕರ ಆತನು ಮಾಡುವವನಾಗಿದ್ದಾನೆ. ಮಾತ್ರವಲ್ಲದೆ ನಾವು ಪ್ರಕಟಣೆ ಪುಸ್ತಕದಲ್ಲಿ ಅನೇಕ ಆಶೀರ್ವಾದಗಳು ಉಂಟು. ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ ಒಂದು ಮಾತನ್ನು ಅಲ್ಲಿ ಕರ್ತನು ತನ್ನ ಸಭೆಗೆ ಅಲ್ಲಿ 3ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ಹೇಳಿರುವಂಥ ಮಾತು ನೋಡಿರಿ. ಲವೋದಿಕೆ ಸಭೆಗೆ ಹೇಳಿರುವ ಸಂಗತಿ ಏನೆಂದರೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಳ್ಳವನು ಕೇಳಲಿ. ಸತ್ಯವೇದದಲ್ಲಿ ಒಟ್ಟು 5 ಜಯಮಾಲೆಗಳು ಕೊಡಲ್ಪಟ್ಟಿದೆ, ಕ್ರೌನ್ಸ್ ಎಂಬುದಾಗಿ ಜಯಮಾಲೆ. ದೇವ ಕರ್ತನು ಅದನ್ನು ಯಾವ ರೀತಿ ಯಾರಿಗೆ ಕೊಡಲಿಕ್ಕಿದ್ದಾನೆ? ಜಯಮಾಲೆ, ನೀನು ಸಾಯಬೇಕಾದ ನಂಬಿಕಸ್ಥನಾಗಿ ನಾನು ಜೀವಮ ಜಯಮಾಲೆ ಕೊಡ್ತೇನೆ ಎಂಬುದಾಗಿ 2 ಹತ್ತರಲ್ಲಿ ನೋಡ್ತೇವೆ ಪ್ರಕಟಣೆ ಪುಸ್ತಕದಲ್ಲಿ. ನಾವು ಪ್ರತ್ಯೇಕವಾಗಿ ಪೌಲನು 2 ತಿಮೋತಿ 4:7 ನೋಡುವಾಗಲೂ ಕೂಡ ಅಲ್ಲಿ ದೇ ಕರ್ತನು ನೀತಿ ಹೇಳುವ ನ್ಯಾಯಾಧಿಪತಿ ಕರ್ತನು ನಮಗೆ ಜೀವಮ ಜಯಮಾಲೆ ಕೊಡ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಸತ್ಯವೇ ಅನೇಕ ಭಾಗದಲ್ಲಿ ನೋಡುವಾಗ ದೇವರು ನಮ್ಮ ಜೀವಿತದಲ್ಲಿ ಆತ ಮಾಡುವ ಸಂಗತಿಗಳು, ಆತ ಯಾವ ರೀತಿಯಲ್ಲಿ ತಾನು ಕರ್ತನಿಗೆ ನಾವು ಯಾರ್ಯಾರು ಕರ್ತನಿಗೋಸ್ಕರ ಜೀವಿಸ್ತಾರೆ, ರಕ್ತಸಾಕ್ಷಿಗಳಾಗ್ತಾರೆ, ನಂಬಿಕಸ್ಥರಾಗಿ ಸತ್ಯಕ್ಕೋಸ್ಕರ ದೃಢವಾಗಿ ನಿಲ್ತಾರೋ. ಮತ್ತು ಇದು ಇನ್ನೊಂದು ವಿಷಯ ನೋಡುವಾಗ ಅಲ್ಲಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ತಿಳಿಸಬೇಕಾದ ಇನ್ನೊಂದು ಸತ್ಯವನ್ನು ಅಲ್ಲಿ ಹೇಳ್ತಿದ್ದ, ಇನ್ನೊಂದು ಜಯಮಾಲೆಯ ಅಲ್ಲಿ ವಿಷಯ ಹೇಳ್ತಿದ್ದಾರೆ ಏನಂತ ಹೇಳಿದ್ರೆ, ಅಲ್ಲಿ 5ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು ಏನಂತ ಹೇಳಿದ್ರೆ, 4ನೇ ವರ್ಷದಲ್ಲಿ ಹಿರಿಕುರುಬನು ಪ್ರತ್ಯಕ್ಷನಾಗುವಾಗ
ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಳದ ಜಯಮಾಲೆಯನ್ನು ಹೊಂದುವಿರಿ ಎಂಬುದಾಗಿ. ದೇವರು ತನ್ನ ಮಕ್ಕಳ ವಿಷಯದಲ್ಲಿ ತನ್ನ ಕೊಟ್ಟ ಜವಾಬ್ದಾರಿಕೆಯಲ್ಲಿ ಹಿರಿಯರಿಗೆ ಪ್ರತಿ ಸಂಗತಿ ನೋಡುವಾಗ ಜಯಮಾಲೆ ಬಹುಮಾನ ಉಂಟು ಎಂಬುದಾಗಿ ನೋಡ್ತೇವೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಯಾವುದೇ ರೀತಿಯಲ್ಲಿ ಕುಗ್ಗಿ ಹೋದಂಥವ್ರು, ನಿರಾಶೆ ಉಳ್ಳಂಥವರು, ಬಲಹೀನರಾಗಿ ಹೋಗಕೂಡುದು. ದೇವರಾತ್ಮ ನಮ್ಮನ್ನು ಬಲಪಡಿಸುವಾಗ ನಮ್ಮ ಜವಾಬ್ದಾರಿಕೆಯಲ್ಲಿ ಅಂತ ಹೇಳಿದ್ರೆ ನಾವು ನಡ್ಕೊಳ್ಳಬೇಕಾದ ರೀತಿ, ನಾವು ಯಾವ ರೀತಿಯಲ್ಲಿ ನಾವು ಕರ್ತನ ಕೃಪೆಯನ್ನು ಆಶ್ರಯಿಸಿ ಜೀವಿಸಬೇಕು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ದೇಹ ಎಂಬ ಗುಡಾರ, ನಾವು ಪ್ರತ್ಯೇಕವಾಗಿ 2 ಕೊರಿಂಥ 5:1 ನೋಡುವಾಗ ನಮ್ಮ ದೇಹ ಎಂಬ ಗುಡಾರವು ಕಿತ್ತಾಕಲ್ಪಟ್ಟರು ದೇವರಿಂದ ನಮಗೇನಂದರೆ ನೂತನವಾದ ಕಟ್ಟಡ, ಅಂದರೆ ನೂತನ ದೇಹ, ಮಹಿಮ ಶರೀರ ದೇವರು ನಮಗೆ ಕೊಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ವಾಕ್ಯದ ಅನೇಕ ಭಾಗಗಳು ನೋಡುವಾಗ, ದೇವರು ಕೊಲಸ್ಯ 1:11 ನೋಡುವಾಗ, ಬೆಳಕಿನ ರಾಜ್ಯದೊಳಗೆ ದೇವರ ಜನರ ಬಾಧ್ಯತೆಯಲ್ಲಿ ಪಾಲ್ಗಾರುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನು ಮಾಡಿದ ದೇವರಿಗೆ ಏನಂದರೆ ನಾವು ಯೋಗ್ಯರಾಗಿ ನಡ್ಕೊಳ್ಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡುವಾಗ ನಾವಿರ್ತಕ್ಕಂಥ ನಿರೀಕ್ಷೆ, ಬಾಧ್ಯತೆ ನೋಡಬೇಕಾದರೆ ನಾವು ಕರ್ತನು ನಮಗೋಸ್ಕರ ಮಾಡಿರುವ ಸಂಗತಿಗಳಲ್ಲಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸಬೇಕು, ಆರಾಧಿಸಬೇಕು. ಮತ್ತು ನಾವು ಈ ಲೋಕದ ವಿಷಯದಲ್ಲಿಯೇ ಮಗ್ನರಾಗಿ ಅದರಲ್ಲೇ ಮುಳುಗಿ ಹೋಗದಂತೆ ದೇಶಕ್ಕೆ ಸ್ತ್ರೀಯ ಮತ್ತು ನಿಮ್ಮ ಕಣ್ಣೆತ್ತಿ ಮೇಲಕ್ಕೆ ನೋಡ್ರಿ. ಯಾಕೆ ನಮ್ಮ ಮೇಲಕ್ಕೆ ನೋಡಬೇಕು ಅಂತ ಹೇಳುವಾಗ ದೇವರು ತನ್ನ ಮಕ್ಕಳಿಗೋಸ್ಕರ ಸಿದ್ಧ ಮಾಡಿರುವ ಸಂಗತಿಗಳು, ದೇವರ ವಾಕ್ಯ ತಿಳಿಸಿರುವ ಸತ್ಯಗಳ ಮೇಲೆ ನೆಲೆಗೊಳ್ಳುವಾಗ, ದೇವರ ಮಕ್ಕಳ ಬಾಧ್ಯತೆ ನೋಡುವಾಗ, ಈ ಲೋಕ ಅದು ಲವಲವಕ್ಯದ ಎದುರು ನೋಡ್ತಾ ಇದೆ ಎಂಬುದಾಗಿ ನೋಡುವಾಗ, ಈ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಎಲ್ಲ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಚಿಂತೆಗಳಿಂದ ಬಿಡುಗಡೆ ಮಾಡಿ ನಾವು ಕರ್ತನನ್ನು ಆನಂದಿಸುವಂತೆ, ಪರಲೋಕದ ಮಹಿಮೆಯಲ್ಲಿ ಜೀವಿಸುವಂತೆ ಆತನು ಮಾಡುವನಾಗಿದ್ದಾನೆ. ಈ ನಿರೀಕ್ಷೆ ಉಂಟೋ, ಈ ನಂಬಿಕೆ ಉಂಟೋ ನಿನ್ನಲ್ಲಿ ಪ್ರಿಯನೇ? ಪ್ರಿಯ ಸಹೋದರ ಸಹೋದರಿ, ಯಾವ ವಿಷಯದಲ್ಲಿ ಚಿಂತಿಸ್ತಾ ಇದ್ದಿ? ಯಾವ ಕೊರತೆಯಲ್ಲಿದ್ದಿ? ನಾವು ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕಾದರೆ ನಮ್ಮ ನಂಬಿಕೆ, ನಿರೀಕ್ಷೆ ಕರ್ತನು ಸಿದ್ಧಪಡಿಸಿರುವಂಥ ಬಾಧ್ಯತೆಯ ಮೇಲೆ, ಕರ್ತನು ನೋಡುವಾಗ ನಾವು ಬಲವಂತೇವೆ, ಚೈತನ್ಯವಂತೆ. ದೇವರ ಮಾತುಗಳನ್ನು ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸಿ ನಡೆಸಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಆಮೇನ್. ನಮ್ಮ ಪ್ರೀತಿಯುಳ್ಳ ಕರ್ತನೇ, ಯಾರ್ಯಾರು ವಾಕ್ಯವನ್ನು ಕೇಳಿದ್ದಾರೋ ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡು. ನಮ್ಮ ನಂಬಿಕೆ, ನಿರೀಕ್ಷೆ ಅನ್ನುವಂಥದ್ದು ನಿನ್ನಲ್ಲಿ ಇರಬೇಕೆಂಬುದಾಗಿ, ನಮಗೋಸ್ಕರ ಸಿದ್ಧ ಮಾಡಿರುವಂಥ ಬಾಧ್ಯತೆ ಎಂಥ ಶ್ರೇಷ್ಠವಾದ್ದು ಕರ್ತನೇ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅನೇಕರ ಜೀವಿತದಲ್ಲಿ ಹೃದಯ ಭಾವನೆ ಹುಟ್ಟಲಿಲ್ಲಪ್ಪ. ಆದರೆ ನೀನು ಯಾರನ್ನು ಆರಿಸ್ಕೊಂಡಿದ್ದೀಯೋ, ಯಾರನ್ನು ಪ್ರಕಟಿಸ್ಕೊಂಡಿದ್ದೀಯೋ, ದೇವರಿನ ಸಂಕಲ್ಪದ ಮೇರೆಗೆ ಮಾಡಿರುವಂಥ ಕಾರ್ಯಗಳಲ್ಲಿ ಅದು ನೋಡುವಾಗ ಎಷ್ಟೋ ನಿನಗೆ ಸ್ತೋತ್ರ ಸಲ್ಲಿಸ್ತೇಯಪ್ಪ, ನಿನ್ನ ಮಯಪಡಿಸ್ತೇವೆ. ಕರ್ತನೇ, ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆ. ಆಮೆನ್.